ಈ ಒಂದು ವಿಡಿಯೋದಲ್ಲಿ ನಮ್ಮ ಹಿಂದೂ ಸಂಪ್ರದಾಯಗಳ ಇಂದಿನ ವೈಜ್ಞಾನಿಕ ಕಾರಣಗಳನ್ನ ತಿಳಿಯೋಣ ಬನ್ನಿ. ಮೊದಲನೇದಾಗಿ, ನದಿಯಲ್ಲಿ ನಾಣ್ಯಗಳನ್ನ ಎಸೆಯುವುದು ಯಾಕೆಂತ ನಿಮಗೆ ಗೊತ್ತಾ? ಇದಕ್ಕೆ ಉತ್ತರ ಏನಂತ ಹೇಳೋದಾದ್ರೆ, ಕಾಪರ್ ಅಥವಾ ತಾಮ್ರವು ಮಾನವನ ದೇಹಕ್ಕೆ ಬಹಳ ಉಪಯುಕ್ತವಾದ ಪ್ರಮುಖ ಲೋಹವಾಗಿದೆ ಮತ್ತು ಈ ತಾಮ್ರವು ನೀರಿನಲ್ಲಿ ಶುದ್ಧೀಕರಿಸುವುದರಿಂದ ನದಿಯಲ್ಲಿ ನಾಣ್ಯಗಳೆಸಿದಾಗ ಕಲುಷಿತ ಡೈರೋಜೆನಿಕ್ ಬ್ಯಾಕ್ಟೀರಿಯಾವನ್ನು ಕೊಲ್ಲುತ್ತದೆ. ಆದ್ದರಿಂದ ನಾವುಗಳು ತಾಮ್ರದ ನೀರನ್ನ ಸೇವಿಸುತ್ತೇವೆ. ಎರಡನೇದಾಗಿ, ನಾವುಗಳು ಉತ್ತರಕ್ಕೆ ತಲೆ ಹಾಕಿ ಯಾಕೆ ಮಲಗೋದಿಲ್ಲ? ಇದಕ್ಕೆ ಉತ್ತರ, ಮಾನವನ ದೇಹವು ತನ್ನದೇ ಆದ ಮ್ಯಾಗ್ನೆಟಿಕ್ ಫೀಲ್ಡ್ ಅಥವಾ ಕಾಂತೀಯ ಕ್ಷೇತ್ರವನ್ನು ಹೊಂದಿದೆ. ನೀವು ತಲೆಯನ್ನು ಉತ್ತರಕ್ಕೆ ತೋರಿಸಿ ಮಲಗಿದ್ದಾಗ ನಿಮ್ಮ ದೇಹದ ಕಾಂತೀಯ ಕ್ಷೇತ್ರವು ಭೂಮಿಗೆ ಅಸಿಮೆಟ್ರಿಕ್ ಆಗಿರುವುದರಿಂದ ರಕ್ತದೊತ್ತಡಕ್ಕೆ ಸಂಬಂಧಿತ ಸಮಸ್ಯೆಗಳು ಉಂಟು ಮಾಡ್ತವೆ. ಆದ್ದರಿಂದ ನಾವುಗಳು ಉತ್ತರಕ್ಕೆ ಮಲಗೋದಿಲ್ಲ. ಮೂರನೇದಾಗಿ, ಕಿವಿಗಳನ್ನು ಚುಚ್ಚುವುದು ಯಾಕೆ? ಇದಕ್ಕೆ ಉತ್ತರ, ಕಿವಿಗಳನ್ನು ಚುಚ್ಚುವುದರಿಂದ ಬುದ್ಧಿಶಕ್ತಿ, ಆಲೋಚನಾ ಶಕ್ತಿ ಮತ್ತು ನಿರ್ಧಾರ ತೆಗೆದುಕೊಳ್ಳುವ ಸಾಮರ್ಥ್ಯ ಬೆಳವಣಿಗೆ ಸಹಾಯ ಮಾಡುತ್ತದೆ ಅಂತ ಭಾರತೀಯ ವೈದ್ಯರು ಮತ್ತು ತತ್ವಜ್ಞಾನಿಗಳು ನಂಬುತ್ತಾರೆ. ನಾಲ್ಕನೇದಾಗಿ, ನಾವುಗಳು ನಮಸ್ತೆ ಮಾಡುವ ವೈಜ್ಞಾನಿಕ ಕಾರಣವೇನು ಅಂತ ಗೊತ್ತಾ ನಿಮಗೆ? ಇದಕ್ಕೆ ಉತ್ತರ, ಹಿಂದೂ ಸಂಸ್ಕೃತಿಯಲ್ಲಿ ನಮಸ್ಕಾರದ ಹಿಂದೆ ವೈಜ್ಞಾನಿಕ ಕಾರಣವಿದೆ. ಎರಡು ಕೈಗಳನ್ನು ಜೋಡಿಸುವುದರಿಂದ ಎಲ್ಲಾ ಬೆರಳುಗಳ ತುದಿಗಳನ್ನು ಒಟ್ಟಿಗೆ ಸ್ಪರ್ಶಿಸುವುದರಿಂದ ಕಣ್ಣುಗಳು, ಕಿವಿಗಳು ಮತ್ತು ಮನಸ್ಸಿನ ಒತ್ತಡ ಬಿಂದುಗಳು ಸಂಬಂಧಿಸಿರುತ್ತೆ ಮತ್ತು ಭೇಟಿಯಾದ ವ್ಯಕ್ತಿಯನ್ನ ದೀರ್ಘಕಾಲ ನೆನಪಿನಲ್ಲಿಟ್ಟುಕೊಳ್ಳೋಕೆ ಸಹಾಯ ಮಾಡುತ್ತದೆ ಅಂತ ನಂಬಿಕೆ ನಮ್ಮಲ್ಲಿದೆ. ಐದನೇದಾಗಿ, ಮೆಹಂದಿಯನ್ನು ಕಾರ್ಯಕ್ರಮಗಳಲ್ಲಿ ಯಾಕೆ ಹಾಕ್ತಾರೆ? ಇದಕ್ಕೆ ಉತ್ತರ, ಮೆಹಂದಿಯನ್ನು ಕೈ ಮತ್ತು ಕಾಲುಗಳ ಮೇಲೆ ಹಾಕೋದ್ರಿಂದ ಒತ್ತಡವನ್ನು ತಡೆಯಬಹುದು ಮತ್ತು ಇದು ದೇಹವನ್ನ ತಂಪಾಗಿಸುತ್ತೆ ಮತ್ತು ನರಗಳು ಉದ್ವಿಗ್ನಗೊಳ್ಳದಂತೆ ಮಾಡುತ್ತೆ ಮೆಹಂದಿ ಔಷಧಿಯ ಗುಣದಿಂದ. ಆರನೇದಾಗಿ, ಮದುವೆಯಾದ ಹುಡುಗಿ ಕಾಲುಂಗ್ರವನ್ನ ಯಾಕೆ ಹಾಕ್ತಾರೆ? ಇದಕ್ಕೆ ಉತ್ತರ, ಮಹಿಳೆಯರು ಉಂಗುರವನ್ನು ಧರಿಸುವುದರಿಂದ ಒಂದು ನಿರ್ದಿಷ್ಟ ನರವು ಗರ್ಭಾಶಯವನ್ನು ಸಂಪರ್ಕಿಸುತ್ತದೆ ಮತ್ತು ಹೃದಯವನ್ನ ಹಾದು ಹೋಗುತ್ತೆ. ಹೀಗಾಗಿ ಬೆರಳಿನ ಮೇಲೆ ಕಾಲ್ಬೆರಳ ಉಂಗುರವು ಗರ್ಭಾಶಯವನ್ನು ಬಲಪಡಿಸುತ್ತದೆ ಮತ್ತು ರಕ್ತದ ಹರಿವನ್ನು ನಿಯಂತ್ರಿಸುವ ಮೂಲಕ ಆರೋಗ್ಯಕರವಾಗಿರಿಸುತ್ತದೆ. ಇದಲ್ಲದೆ ಮಹಿಳೆಯರ ಋತುಚಕ್ರವು ಕ್ರಮಬದ್ಧವಾಗಿರುವಂತೆ ನೋಡಿಕೊಳ್ಳುತ್ತೆ ಕಾಲುಂಗುರವು. ಏಳನೇ ಪ್ರಶ್ನೆ, ನಾವುಗಳು ಕುಂಕುಮವನ್ನು ದೇವಸ್ಥಾನದಲ್ಲಿ ಯಾಕೆ ಹಚ್ಚಿಕೊಳ್ತೇವೆ? ಇದಕ್ಕೆ ಉತ್ತರ, ಹಣೆಯ ಮೇಲಿನ ಉಬ್ಬುಗಳ ನಡುವಿನ ನರ ಮಾನವನ ದೇಹದಲ್ಲಿನ ಪ್ರಮುಖ ನರಬಿಂದುವಾಗಿದೆ ಮತ್ತು ಏಕಾಗ್ರತೆಯನ್ನು ಬಲಪಡಿಸುತ್ತದೆ. ಇದಲ್ಲದೆ ಮಧ್ಯದ ಹುಬ್ಬು ಪ್ರದೇಶ ಮತ್ತು ಆಜ್ಞ ಚಕ್ರದ ಮೇಲಿನ ಬಿಂದುಗಳನ್ನು ಒತ್ತಿದರೆ ಮುಖದ ಸ್ನಾಯುಗಳಿಗೆ ರಕ್ತ ಪರಿಚಲನೆ ಸರಿಯಾಗಿ ಆಗುತ್ತೆ ಅಂತ ಹೇಳಲಾಗ್ತದೆ. ಎಂಟನೇ ಪ್ರಶ್ನೆ, ದೇವಸ್ಥಾನದಲ್ಲಿ ಗಂಟೆಗಳು ಯಾಕಿರ್ತವೆ? ಇದಕ್ಕೆ ಉತ್ತರ, ದೇವಸ್ಥಾನದ ಗಂಟೆಗಳು ಉತ್ಪಾದಿತ ಶಬ್ದವು ನಮ್ಮ ಮೆದುಳಿನ ಎಡ ಮತ್ತು ಬಲಭಾಗದಲ್ಲಿ ಏಕತೆಯನ್ನು ಉಂಟುಮಾಡುವ ಫ್ರೀಕ್ವೆನ್ಸಿ ಆಗಿದೆ ಮತ್ತು ಗಂಟೆಯಿಂದ ಬರುವ ಪ್ರತಿಧ್ವನಿಯು ನಮ್ಮ ದೇಹದಲ್ಲಿನ ಎಲ್ಲಾ ಏಳು ಕೇಂದ್ರಗಳನ್ನು ಸಕ್ರಿಯಗೊಳಿಸುತ್ತವೆ ಎಂದು ಹೇಳಲಾಗ್ತದೆ. ಒಂಬತ್ತನೇ ಪ್ರಶ್ನೆ, ನಾವುಗಳು ಸಿಂಧೂರನ್ನು ಯಾಕೆ ಬಳಸುತ್ತೇವೆ? ಇದಕ್ಕೆ ಉತ್ತರ, ಸಿಂಧೂರನ್ನು ಅರಿಶಿನ, ಸುಣ್ಣ ಮತ್ತು ಲೋಹದ ಪಾದರಸವನ್ನು ಬೆರೆಸಿ ತಯಾರಿಸಲಾಗುತ್ತದೆ. ಇದರ ಆಂತರಿಕ ಗುಣಲಕ್ಷಣದಿಂದಾಗಿ ಪಾದರಸವು ರಕ್ತದೊತ್ತಡವನ್ನು ನಿಯಂತ್ರಿಸುತ್ತದೆ ಮತ್ತು ಲೈಂಗಿಕ ಚಲನೆಯನ್ನು ಸಕ್ರಿಯಗೊಳಿಸುತ್ತದೆ. ಹೀಗಾಗಿ ಸಿಂಧೂರನ್ನು ನಮ್ಮ ಎಲ್ಲಾ ಭಾವನೆಗಳನ್ನು ಕೇಂದ್ರೀಕರಿಸುವ ಪಿಟ್ಯುಟರಿ ಗ್ರಂಥಿವರೆಗೆ ಅನ್ವಯಿಸುತ್ತದೆ. ಹತ್ತನೇ ಪ್ರಶ್ನೆ, ಮಹಿಳೆಯರು ಬಳೆಗಳನ್ನ ಧರಿಸೋದು ಯಾಕೆ? ಇದಕ್ಕೆ ಉತ್ತರ, ಬಳೆಗಳು ಮಣಿಕಟ್ಟಿನೊಂದಿಗೆ ನಿರಂತರ ಘರ್ಷಣೆಯನ್ನ ಉಂಟು ಮಾಡ್ತವೆ ಮತ್ತು ಇದು ರಕ್ತದ ಪರಿಚಲನಾ ಮಟ್ಟವನ್ನ ಹೆಚ್ಚಿಸುತ್ತವೆ. ಇದಲ್ಲದೆ ಉಂಗುರದ ಆಕಾರದ ಬಳೆಯಿಂದಾಗಿ ಹೊರಗಿನ ಚರ್ಮದ ಮೂಲಕ ಹಾದು ಹೋಗುವ ವಿದ್ಯುತ್ ಮತ್ತೆ ನಮ್ಮ ಸ್ವಂತ ದೇಹಕ್ಕೆ ಹಿಂತಿರುಗುತ್ತದೆ. ಈ ಒಂದು ವೈಜ್ಞಾನಿಕ ಮಾಹಿತಿ ನಿಮಗೆ ಇನ್ಫಾರ್ಮೇಟಿವ್ ಅನಿಸಿದ್ರೆ ದಯವಿಟ್ಟು ನಮ್ಮ ಸ್ನೇಹಿತರು ಕೂಡ ಶೇರ್ ಮಾಡಿ. ಹಾಗೆ ನಮ್ಮ ಮುಂದಿನ ಇನ್ಫಾರ್ಮೇಟಿವ್ ಮಾಹಿತಿಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.